ಹತ್ತರಿಂದ 15 ಪ್ರೌನ್ಸನ್ನು ತೆಗೆದುಕೊಂಡು 1/4 ಟೀಸ್ಪೂನಷ್ಟು ಅರಿಶಿನ ಪುಡಿ, 1/4 ಟೀಸ್ಪೂನಷ್ಟು ರೆಡ್ ಚಿಲ್ಲಿ ಪೌಡರ್, ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕಿ ಅದರೊಂದಿಗೆ ಚಂದ ಮಾಡಿ ಮಿಕ್ಸ್ ಮಾಡಬೇಕು. ನಂತರ ಇದನ್ನು 10 ನಿಮಿಷ ನಾನಿಲ್ಲಿ ಇಟ್ಟಿದ್ದೇನೆ. ಪ್ರೌನ್ಸ್ ಮಸಾಲ ಗ್ರೇವಿಯನ್ನು ಆದಷ್ಟು ಕಡಾಯಲ್ಲಿ ಮಾಡಿ ನೀವು, ಒಳ್ಳೆಯದು. ಇಲ್ಲಿ ಬೇಕಾದ ಎಣ್ಣೆಯನ್ನು ಹಾಕ್ತಾ ಇದ್ದೇನೆ. ಇಲ್ಲಿ 1 ದೊಡ್ಡ ಈರುಳ್ಳಿಯನ್ನು ಹಾಕಿದ್ದೇನೆ ಮತ್ತು ಅದಕ್ಕೇ 5-6 ಬೆಳ್ಳುಳ್ಳಿಯ ಎಸಳು, ಸ್ವಲ್ಪ ಶುಂಠಿಯನ್ನು ಹಾಕ್ತೇನೆ. ಜಾಸ್ತಿ ಬೆಳ್ಳುಳ್ಳಿಯಲ್ಲಿ ಹಾಕಿದರೆ ಫ್ಲೇವರ್ ಬಂದು ಒಳ್ಳೆ ರೀತಿಯಾಗಿ ಸೂಪರ್ ಟೇಸ್ಟಿ ಆಗ್ತದೆ. ಅದಕ್ಕೋಸ್ಕರ ಜಾಸ್ತಿ ಸ್ವಲ್ಪ ಬೆಳ್ಳುಳ್ಳಿಯನ್ನು ಹಾಕಿದರೆ ಪರವಾಗಿಲ್ಲ. ಮತ್ತು ಚಂದ ಮಾಡಿ ಇದನ್ನು ಫ್ರೈ ಮಾಡಿ ಗೋಲ್ಡನ್ ಬ್ರೌನ್ ಆಗಬೇಕಂತಿಲ್ಲ, ಯಾಕೆಂದರೆ ನಾವು ಇಲ್ಲಿ ಗ್ರೇವಿ ಥರ ಮಾಡೋದಲ್ವ, ಅದಕ್ಕೋಸ್ಕರ. ಈರುಳ್ಳಿ ಸಾಫ್ಟ್ ಆದ ನಂತರ 1 ಹಸಿರು ಮೆಣಸಿನಕಾಯಿಯನ್ನು ಹಾಕಿ ಮತ್ತು ಟೊಮೆಟೋವನ್ನು ಕೂಡ ಸೇರಿಸಿ 1 ಟೊಮೆಟೋನ ತಗೊಳ್ಳಿದ್ದೇನೆ. ಟೊಮೆಟೊ ಹಾಕಿದ ನಂತರ ಗ್ಯಾಸನ್ನು ಹೈ ಫ್ಲೇಮಲ್ಲಿಡಿ, ಯಾಕೆಂದರೆ ಟೊಮೆಟೊ ಒಳ್ಳೆ ರೀತಿಯಾಗಿ ಬೇಯಬೇಕಾಗ್ತದೆ. ಟೊಮೆಟೊ ಕೂಡ ಸಾಫ್ಟಾಗಿ ಬೇಯಲು ಇಲ್ಲಿ ಸ್ವಲ್ಪ ಉಪ್ಪನ್ನು ಸೇರಿಸಿ ಮತ್ತು 1/4 ಟೀಸ್ಪೂನಷ್ಟು ಅರಿಶಿನ ಪುಡಿ, 1/4 ಟೀಸ್ಪೂನಷ್ಟು ರೆಡ್ ಚಿಲ್ಲಿ ಪೌಡರ್. ನಾನಿಲ್ಲಿ ಪೌಡರ್ ಹಾಕಿದ ನಂತರ ಎಲ್ಲವನ್ನು ಚಂದ ಮಾಡಿ ಮಿಕ್ಸ್ ಮಾಡ್ತಾ ಇದ್ದೇನೆ, ಯಾಕೆಂದರೆ ಟೊಮೆಟೊ ಕೂಡ ಸಾಫ್ಟಾಗಿ ಒಳ್ಳೆ ರೀತಿಯಾಗಿ ಪೌಡರ್ನಲ್ಲಿ ಬೇಯಬೇಕು. ಅದು ಬೇಯೋ ತನಕ ನೀವು ಹೀಗೇ ಚಂದ ಮಾಡಿ ಫ್ರೈ ಮಾಡಬೇಕು. ಇವಾಗ ಟೊಮೆಟೊ ಸಾಫ್ಟಾಗಿ ಬೆಂದ ನಂತರ ಇಲ್ಲಿ ಕೊತ್ತಂಬರಿ ಸೊಪ್ಪನ್ನು ಹಾಕ್ತೇನೆ. ಕೊತ್ತಂಬರಿ ಸೊಪ್ಪು ಯಾಕೆ ಹಾಕೋದಂದರೆ ಇದರದ್ದು ಕಲರ್ ಕೂಡ ಚೇಂಜ್ ಆಗಲಿಕ್ಕೆ ಮತ್ತು ಒಳ್ಳೆ ಟೇಸ್ಟ್ ಬರಲಿಕ್ಕೆ ಕೊತ್ತಂಬರಿ ಸೊಪ್ಪನ್ನು ಹಾಕ್ತಾ ಇದ್ದೇನೆ. ಇವಾಗ ಇಲ್ಲಿ ನೀವು ಗ್ಯಾಸನ್ನು ಮೀಡಿಯಮ್ ಫ್ಲೇಮಲ್ಲಿಡಿ. ಕರೆಕ್ಟಾಗಿ 1 ನಿಮಿಷದಲ್ಲಿ ನಾನು ಫ್ರೈ ಮಾಡ್ತಾ ಇದ್ದೇನೆ. ಕೊತ್ತಂಬರಿ ಸೊಪ್ಪು ಸಾಫ್ಟ್ ಆಗಲಿಕ್ಕೆ ಜಾಸ್ತಿ ಹೊತ್ತು ತಗೊಳ್ಳೋದಿಲ್ಲ, ಅದಕ್ಕೋಸ್ಕರ 1 ನಿಮಿಷ ಇಲ್ಲಿ ಕರೆಕ್ಟಾಗಿ ನಾನು ಚಂದ ಮಾಡಿ ಫ್ರೈ ಮಾಡ್ತಿದ್ದೇನೆ. ಮಸಾಲೆ ಎಲ್ಲ ತಣ್ಣಗಾದ ನಂತರ 1 ಮಿಕ್ಸಿ ಜಾರ್ಗೆ ಹಾಕಿ ಅದಕ್ಕೆ ಸ್ವಲ್ಪ ನೀರನ್ನು ಹಾಕಿ ಫೈನ್ ಪೇಸ್ಟ್ ಥರ ಮಾಡ್ತಾ ಇದ್ದೇನೆ. ಸೊ ಗ್ರೇವಿ ಹೇಗೂ ರೆಡಿ ಆಯಿತು. ಇವಾಗ ಫ್ರೈ ಪ್ಯಾನಿಗೆ ಸ್ವಲ್ಪ ಎಣ್ಣೆಯನ್ನು ಹಾಕ್ತಾ ಇದ್ದೇನೆ. ಇವಾಗ ಇಲ್ಲಿ ಎಣ್ಣೆ ಬಿಸಿಯಾದ ನಂತರ ನಾನು ಪ್ರಾನ್ಸನ್ನು ಹಾಕ್ತಾ ಇದ್ದೇನೆ. ಪ್ರಾನ್ಸನ್ನು ಫ್ರೈ ಮಾಡುವಾಗ ನೀವು ಗ್ಯಾಸನ್ನು ಮೀಡಿಯಮ್ ಫ್ಲೇಮಲ್ಲಿಡಿ. ಸೊ ಇವಾಗ ಇಲ್ಲಿ ನೀವು ಶಲ್ಲೋ ಫ್ರೈಯನ್ನು ಮಾಡಿ. ಶಲ್ಲೋ ಫ್ರೈ ಅಂದರೆ ತುಂಬ ಡೀಪಾಗಿ ಕೂಡ ಫ್ರೈ ಮಾಡಬಾರ್ದು. ಸೊ ಶಲ್ಲೋ ಫ್ರೈ ಮಾಡಿದರೆ ನೀವು ಇಲ್ಲಿ ಸ್ವಲ್ಪ ಹಸಿ ವಾಸನೆ ಇದ್ದದ್ದು ಪ್ರಾನ್ಸಿದ್ದು ಹೋಗ್ತದೆ, ಅದಕ್ಕೋಸ್ಕರ ಶಲ್ಲೋ ಫ್ರೈ ಮಾಡಬೇಕು. 4-5 ನಿಮಿಷ ಪ್ರಾನ್ಸನ್ನು ಚಂದ ಮಾಡಿ ಶಲ್ಲೋ ಫ್ರೈ ಮಾಡಿದ ನಂತರ ನಿಮಗೆ ಇಲ್ಲಿ ಪ್ರಾನ್ಸಿದ್ದು ಕಲರ್ ಚೇಂಜ್ ಆಗ್ತಾ ಬರ್ತದೆ. ಇಲ್ಲಿ ನಿಮಗೆ ಪ್ರಾನ್ಸು ಅರ್ಧ ಬೆಂದಿದೆ ಆ ಥರ ಕಾಣ್ಬೋದು, ಆದರೆ ನಿಮಗೆ ಮತ್ತು ಗ್ರೇವಿಯಲ್ಲಿ ಅದನ್ನು ಚಂದ ಮಾಡಿ ಬೇಯಲಿಕ್ಕೆ ಇಡಲಿಕ್ಕಿದೆ. ಅದಕ್ಕೋಸ್ಕರ ಇಲ್ಲಿ ನಾನೀಗ ಪ್ರಾನ್ಸನ್ನು ಸಪ್ರೇಟಾಗಿ ಪ್ಲೇಟಲ್ಲಿ ಹಾಕ್ತಾ ಇದ್ದೇನೆ. ಅದು ಎಣ್ಣೆ ಹಾಗೆಯೇ ಬಿಟ್ಟು ಪ್ರಾನ್ಸನ್ನು ಮಾತ್ರ ತೆಗಿತಾ ಇದ್ದೇನೆ, ಯಾಕೆಂದರೆ ಇಲ್ಲಿ ಅದೇ ಎಣ್ಣೆಗೆ 1/4 ಟೀಸ್ಪೂನಷ್ಟು ಸಾಸಿವೆಯನ್ನು ಹಾಕ್ತಾ ಇದ್ದೇನೆ. ಸಾಸಿವೆ ಅದೇ ಎಣ್ಣೆಯಲ್ಲಿ ಸಿಡಿದ ನಂತರ ಕರಿಬೇವನ್ನು ಹಾಕ್ತಾ ಇದ್ದೇನೆ. ಕರಿಬೇವು ಹಾಕಿದ ನಂತರ 1 ಚಿಕ್ಕ ಈರುಳ್ಳಿಯನ್ನು ಹಾಕ್ತಾ ಇದ್ದೇನೆ. ಗ್ಯಾಸನ್ನು ಹೈ ಫ್ಲೇಮಲ್ಲಿ ಇಟ್ಟು ಈರುಳ್ಳಿಯನ್ನು ಚಂದ ಮಾಡಿ ಇದನ್ನು ಫ್ರೈ ಮಾಡಿ. ಈರುಳ್ಳಿ ಚಂದ ಮಾಡಿ ಫ್ರೈ ಆದ ನಂತರ 1/4 ಟೀಸ್ಪೂನಷ್ಟು ಅರಿಶಿನ ಪುಡಿಯನ್ನು ಹಾಕ್ತಿದ್ದೇನೆ ಮತ್ತು 1/4 ಟೀಸ್ಪೂನಷ್ಟು ರೆಡ್ ಚಿಲ್ಲಿ ಪೌಡರ್, 1/4 ಟೀಸ್ಪೂನಷ್ಟು ಕೊತ್ತಂಬರಿ ಪೌಡರ್, 1/4 ಟೀಸ್ಪೂನಷ್ಟು ಜೀರಾ ಪೌಡರ್. ಗ್ಯಾಸನ್ನು ಏಕ್ದಮ್ ಲೋ ಫ್ಲೇಮಲ್ಲಿ ಇಡಬೇಕು ಮತ್ತು 30-40 ಸೆಕೆಂಡ್ಸ್ ನೀವು ಚಂದ ಮಾಡಿ ಇದನ್ನು ಮಸಾಲೆ ಪೌಡರನ್ನು ಎಲ್ಲ ಫ್ರೈ ಮಾಡಬೇಕು. ಇದರೊಟ್ಟಿಗೇ ನಾನಿಲ್ಲಿ ಗ್ರೇವಿಯನ್ನು ಕೂಡ ಆ್ಯಡ್ ಮಾಡ್ತಾ ಇದ್ದೇನೆ. ಗ್ರೇವಿಯನ್ನು ಕೂಡ ಮಸಾಲೊಂದಿಗೆ ಚಂದ ಮಾಡಿ ಮಿಕ್ಸ್ ಮಾಡಿ. ಗ್ರೇವಿ ದಪ್ಪ ದಪ್ಪ ಆಗ್ತಾ ಬರುವಾಗ ಸ್ವಲ್ಪ ನೀರನ್ನು ಕೂಡ ಆ್ಯಡ್ ಮಾಡ್ತಿದ್ದೇನೆ. ಇವಾಗ ಗ್ಯಾಸನ್ನು ಹೈ ಫ್ಲೇಮಲ್ಲಿಡಿ. ಹೈ ಫ್ಲೇಮಲ್ಲಿ ಯಾಕೆ ಇಡೋದು ಅಂದರೆ ಆಯಿಲ್ ಮತ್ತು ಗ್ರೇವಿ ಸಪ್ರೇಟಾಗಿ ಬಿಡಬೇಕು, ಅದಕ್ಕೋಸ್ಕರ ಗ್ಯಾಸನ್ನು ಹೈ ಫ್ಲೇಮಲ್ಲಿಡಿ. ಆಯಿಲ್ ಮತ್ತು ಗ್ರೇವಿ ಸಪ್ರೇಟಾಗಿ ಇಡಬೇಕಾದ್ರೆ ಲಿಡನ್ನು ಬಂದ್ ಮಾಡಿಡಿ, ಇಲ್ಲದ್ರೆ ರಟ್ಟುವಂಥ ಸಂಭವ ಇರ್ತದೆ. ಅದಕ್ಕೋಸ್ಕರ ಇಲ್ಲಿ ಆಯಿಲ್ ಮತ್ತು ಗ್ರೇವಿ ಸಪ್ರೇಟಾಗಿದೆ ನೋಡ್ಬೋದು ನೀವು. ನಿಮಗೆ ಇಲ್ಲಿ ನೀರು ಬೇಕಾದರೆ ನೀವು ನೀರನ್ನು ಕೂಡ ಆ್ಯಡ್ ಮಾಡ್ಬೋದು. ನಾನು ನೀರನ್ನು ಆ್ಯಡ್ ಮಾಡ್ತಾ ಇಲ್ಲ. ಇವಾಗ ಶಲ್ಲೋ ಫ್ರೈ ಮಾಡಿದ ಪ್ರಾನ್ಸನ್ನು ಇದರಲ್ಲಿ ಆ್ಯಡ್ ಮಾಡಿ. ಪ್ರಾನ್ಸನ್ನು ಗ್ರೇವಿಯೊಂದಿಗೆ ಮಿಕ್ಸ್ ಮಾಡಿದ ನಂತರ 3-4 ನಿಮಿಷ ಲಿಡ್ಡನ್ನು ಬಂದ್ ಮಾಡಿ ಬೇಯಲಿಕ್ಕೆ ಬಿಡಿ. ನೀವು ನೋಡ್ಬೋದು ಇಲ್ಲಿ ಆಯಿಲ್ ಕೂಡ ಹೇಗೆ ಎದ್ದು ಬಂದಿದೆ ಅಂತ, ಮೇಲಿಂದ ಆಯಿಲ್ ಕಾಣ್ತಾ ಇದೆ. ಆಯಿಲಲ್ಲಿ ಚಂದ ಮಾಡಿ ಪ್ರಾನ್ಸ್ ಮಸಾಲ ಗ್ರೇವಿ ಕೂಡ ಇವಾಗ ರೆಡಿ ಆಯಿತು. ಕೊನೆಯದಾಗಿ ಇವಾಗ ನಾನು 1/4 ಟೀಸ್ಪೂನಷ್ಟು ಗರಂ ಮಸಾಲ ಪೌಡರನ್ನು ಆ್ಯಡ್ ಮಾಡ್ತಾ ಇದ್ದೇನೆ. ಮತ್ತು ನಿಮಗೆ ಬೇಕಾದರೆ ಕೊತ್ತಂಬರಿ ಸೊಪ್ಪು ಇದ್ದರೆ ಅದನ್ನು ಕೂಡ ಆ್ಯಡ್ ಮಾಡ್ಬೋದು, ನಾನಿಲ್ಲಿ ಹಾಕ್ತಾ ಇಲ್ಲ. ಇವಾಗ
ಪ್ರಾನ್ಸ್ ಮಸಾಲ ಗ್ರೇವಿ ಅಂತೂ ರೆಡಿಯಾಯಿತು. ಒಳ್ಳೆ ರೀತಿ ತುಂಬ ಪರಿಮಳ ಕೂಡ ಬರ್ತಾ ಇದೆ, ಒಳ್ಳೆ ರೀತಿ ಆಯಿಲ್ ಕೂಡ ಬಿಟ್ಟಿದೆ, ಮತ್ತು ಮಸಾಲದಲ್ಲಿ ಪ್ರಾನ್ಸ್ ಕೂಡ ಒಳ್ಳೆ ಬೆಂದಿದೆ. ಈ ರೆಸಿಪಿಯನ್ನು ನೀವು ಕೂಡ ಟ್ರೈ ಮಾಡಿ, ಮತ್ತು ನಾನು ಡೈಲಿ ಅಪ್ಡೇಟ್ ಮಾಡುವಂಥ ವೀಡಿಯೋ ನೋಟಿಫಿಕೇಷನ್ ನಿಮಗೆ ಬರಬೇಕಾದ್ರೆ ನೀವು ಕೂಡ ಬೆಲ್ ಐಕಾನನ್ನು ಕ್ಲಿಕ್ ಮಾಡಿ, ಆವಾಗ ನಿಮಗೆ ನಾನು ಡೈಲಿ ಹಾಕುವಂಥ ವೀಡಿಯೋ ನೋಟಿಫಿಕೇಷನ್ ಸಿಗ್ತದೆ. ಮತ್ತು ಈ ರೆಸಿಪಿಯನ್ನು ಲೈಕ್ ಮಾಡಿ, ಈ ರೆಸಿಪಿ ಟ್ರೈ ಮಾಡಿದರೆ ಹೇಗೆ ಆಗಿದೆ ಅಂತ ಕೂಡ ಕಾಮೆಂಟ್ ಮಾಡಿ ತಿಳಿಸಿ. ಮತ್ತು ಯಾರು ಸಬ್ಸ್ಕ್ರೈಬ್ ಮಾಡಿಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ, ಲಿಂಕನ್ನು ಬೇರೆಯವರಿಗೆ ಎಲ್ರಿಗೂ ಶೇರ್ ಮಾಡಿ. ಮತ್ತು ಈ ರೆಸಿಪಿಯನ್ನು ನೀವು ಕೂಡ ಟ್ರೈ ಮಾಡಬೇಕು, ಯಾಕೆಂದರೆ ತುಂಬ ಒಳ್ಳೆಯದಾಗಿ ಫ್ಲೇವರ್ ಬಂದಿದ್ರದು, ಅದಕ್ಕೋಸ್ಕರ. ಸೊ ನೀವು ಕೂಡ ರೆಸಿಪಿಯನ್ನು ಟ್ರೈ ಮಾಡಿ ಮತ್ತು ತಿಳಿಸಿ, ಲೈಕ್ ಮಾಡಿ, ಬೆಲ್ ಐಕಾನ್ನ ಕ್ಲಿಕ್ ಮಾಡಿ, ನೋಟಿಫಿಕೇಷನ್ ಸಿಗ್ತದೆ. ಇನ್ನೊಂದು ವೀಡಿಯೋದಲ್ಲಿ ನೆಕ್ಸ್ಟ್ ಟೈಮ್ ಸಿಗುವ.